ಇಂದು ನಾವು ಏಷ್ಯಾ ಖಂಡ ಏಷ್ಯಾ ಖಂಡದ ಮುಂದುವರಿದ ಭಾಗ ಇವತ್ತು ನಾವು ಏನು ಮಾಡೋಣ ಅಂದರೆ ಈ ಕ್ಲಾಸಲ್ಲಿ ಏಷ್ಯಾ ಖಂಡದ ಸ್ಥಾನ ಭೂಮಿಯ ಮೇಲೆ ಏಷ್ಯಾ ಖಂಡದ ಸ್ಥಾನ ಯಾವ ಭಾಗದಲ್ಲಿ ಏಷ್ಯಾ ಖಂಡ ಕಂಡುಬರುತ್ತೆ ಅದೊಂದು ಜೊತೆಗೆ ಏಷ್ಯಾ ಖಂಡದಲ್ಲಿರುವಂಥ ಪ್ರಮುಖ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ನೋಡಿ ಭೂಮಿ ಭೂಮಿಯ ಮೇಲೆ ನಾವು ಏನು ಮಾಡಿರ್ತೀವಿ ಕಾಲ್ಪನಿಕವಾಗಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅನ್ನು ಹೇಳಿದಿರ್ತೀವಿ ಇವು ಏನು ಕೆಲಸ ಮಾಡ್ತಾವೆ ಅಂದರೆ ಯಾವುದೇ ಒಂದು ಪ್ರದೇಶವನ್ನು ನಿರ್ದಿಷ್ಟವಾಗಿ ಎಲ್ಲಿದೆ ಅಂತೇಳಿ ಗುರುತಿಸೋಕ್ಕೆ ಸಹಾಯ ಮಾಡುತ್ತೆ ಯಾವ ಪ್ರದೇಶ ಎಲ್ಲಿದೆ ಅಂತೇಳಿ ಗುರುತಿಸೋಕ್ಕೆ ಸ್ಥಾನ ಸಹಾಯ ಮಾಡುತ್ತೆ ಅದೇ ರೀತಿಯಾಗಿ ನಾವು ಏಷ್ಯಾ ಖಂಡವನ್ನು ಗುರುತಿಸಲು ಅಕ್ಷಾಂಶ ಮತ್ತು ರೇಖಾಂಶಗಳ ಸಹಾಯ ಪಡೆದು ಭೂಮಿಯ ಮೇಲೆ ಯಾವ ಪ್ರದೇಶದಲ್ಲಿ ಯಾವ ಭಾಗದಲ್ಲಿ ಅದು ಕಂಡುಬರುತ್ತೆ ಅಂತ ಅನ್ನೋದನ್ನು ನಾವು ಇವತ್ತು ನೋಡೋಣ ಈಗ ನೋಡಿ ಇಷ್ಟು ವಿಶಾಲವಾದ ಏಷ್ಯಾ ಖಂಡ ಅಂದರೆ ಭೂಮಿಯ ಮೇಲೆ ಅತಿ ದೊಡ್ಡ ಭೂಪ್ರದೇಶ ಭೂಮಿಯ ಮೇಲೆ ಎಲ್ಲಿ ಕಂಡುಬರುತ್ತೆ ಅಂತಂದರೆ ನೋಡಿ ಇದು ಭೂಮಿ ಇದು ಭೂಮಿ ಗೊತ್ತಲ್ವ ಇದು 0 ಡಿಗ್ರಿ ಇದು 0 ಡಿಗ್ರಿ ಇದು 0 ಡಿಗ್ರಿ ಈ 0 ಡಿಗ್ರಿ ಏನು ಮಾಡುತ್ತೆ ಕೆಲಸ ಅಂದರೆ ಇದನ್ನು ನಾವು ಭೂಮಧ್ಯ ರೇಖೆ 0 ಡಿಗ್ರಿ ಮತ್ತು ಸಮಭಾಜಕ ವೃತ್ತ ಅಂತಲೂ ಕರಿತೀವಿ ಈ 0 ಡಿಗ್ರಿ ನೋಡಿ ಭೂಮಿಯನ್ನು ಎರಡು ಭಾಗ ಮಾಡುತ್ತೆ ಒಂದು ಉತ್ತರ ಗೋಳಾರ್ಧ ಇನ್ನೊಂದು ದಕ್ಷಿಣ ಗೋಳಾರ್ಧ ಗೊತ್ತಲ್ವಾ ಇದೇನು ಮಾಡುತ್ತೆ ಈ 0 ಡಿಗ್ರಿ ಭೂಮಿಯನ್ನು ಎರಡು ಗೋಳಾರ್ಧ ಮಾಡುತ್ತೆ ಯಾವ ರೀತಿ ಅಂದರೆ ಪೂರ್ವ ಗೋಳಾರ್ಧ ಪಶ್ಚಿಮ ಗೋಳಾರ್ಧ ಪೂರ್ವ ಗೋಳಾರ್ಧ ಪಶ್ಚಿಮ ಗೋಳಾರ್ಧ ಈ ರೀತಿಯಾಗಿ ಎರಡು ಭಾಗವನ್ನು ಮಾಡುತ್ತೆ ಇಷ್ಟು ನಿಮ್ಗೆ ಗೊತ್ತಿರಬೇಕು ಏನು 0 ಡಿಗ್ರಿ ಉತ್ತರ ಗೋಳಾರ್ಧ ದಕ್ಷಿಣ ಗೋಳಾರ್ಧ ಪೂರ್ವ ಗೋಳಾರ್ಧ ಪಶ್ಚಿಮ ಗೋಳಾರ್ಧ ಈ ರೀತಿಯಾಗಿ ಈಗ ಇಲ್ಲಿ ಇದು ಭೂಮಿ ಈ ಭೂಮಿಯಲ್ಲಿ ಏಷ್ಯಾ ಖಂಡ ಎಲ್ಲಿ ಕಂಡುಬರುತ್ತೆ ಅಂತ ನಂತರ ನಾವು ನೋಡೋಣ ನೋಡಿ ಇದು ಏಷ್ಯಾ ಖಂಡ ಇದೇನು ಕಾಣುತ್ತಲ್ವ ಈ 0 ಡಿಗ್ರಿ ಈ 0 ಡಿಗ್ರಿ ಎರಡು ಒಂದೇ ಇಲ್ಲಿ ಕಂಡುಬರೋ 0 ಡಿಗ್ರಿ ಈ ಕಂಡುಬರೋದು ಇದು ನಾವು ಕೇವಲ ಏಷ್ಯಾ ಖಂಡದ ಮಾತ್ರ ಭೂಪಟ ಇದೆ ಇಲ್ಲಿ ಭೂಮಿದಿದೆ ಇಡೀ ಭೂಮಿದು ಇಲ್ಲಿ ಏಷ್ಯಾ ಖಂಡವನ್ನು ಚಿಕ್ಕದಾಗಿ ನಾವು ತೋರಿಸ್ಬೋದು ಈಗ ನೋಡಿ ಮೊದಲನೇದಾಗಿ ಅಕ್ಷಾಂಶಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಕ್ಷಾಂಶಗಳು ಅಂದರೆ ಏಷ್ಯಾ ಖಂಡದ ಅಕ್ಷಾಂಶಗಳ ಬಗ್ಗೆ ಅಷ್ಟೇ ಏಷ್ಯಾ ಖಂಡ ಯಾವ ಅಕ್ಷಾಂಶಗಳ ನಡುವೆ ಇದೆ ಯಾವ ಅಕ್ಷಾಂಶದಲ್ಲಿ ಕಂಡುಬರುತ್ತೆ ಏಷ್ಯಾ ಖಂಡ ಅಂತನ್ನೋದನ್ನು ನೀವು ತಿಳ್ಕೊಂಡಿರ್ಬೇಕು ಈಗ ನೋಡಿ ಇದು 0 ಡಿಗ್ರಿ 0 ಡಿಗ್ರಿಯಿಂದ ಇದು ಉತ್ತರ ಗೋಳಾರ್ಧ 0 ಡಿಗ್ರಿಯಿಂದ ಮೇಲ್ಗಡೆದು ಉತ್ತರ ಗೋಳಾರ್ಧ ಕೆಳಗಡೆದು ದಕ್ಷಿಣ ಗೋಳಾರ್ಧ ಏಷ್ಯಾ ಖಂಡ ಎಲ್ಲಿ ಕಂಡುಬರುತ್ತೆ ಅತಿ ಹೆಚ್ಚಾಗಿ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತೆ ಗೊತ್ತಲ್ವ ಇಷ್ಟು ಉತ್ತರ ಗೋಳಾರ್ಧದಲ್ಲಿ ಏಷ್ಯಾ ಖಂಡ ಕಂಡುಬರುತ್ತೆ ಇದು ಏಷ್ಯಾ ಖಂಡ ಸರಿ ಏಷ್ಯಾ ಖಂಡ ಇಲ್ಲಿದೆ ಎಕ್ಸಾಕ್ಟಾಗಿ ಎಲ್ಲಿದೆ ಯಾವ ಅಕ್ಷಾಂಶಗಳ ನಡುವೆ ಇದೆ ಅಂತಂದರೆ ನೋಡಿ ಇಲ್ಲಿದೆ ನೋಡಿ 10 ಡಿಗ್ರಿ 10 ಡಿಗ್ರಿ ಎಸ್ ಅಂದರೆ ಸೌತ್ ನೋಡಿ ಏಷ್ಯಾ ಖಂಡ 0 ಡಿಗ್ರಿಯಿಂದ 10 ಡಿಗ್ರಿ ಕೆಳಗಿಳಿದಿದಲ್ವ ಕೆಳಗಿಳಿದೀಯ ಇಲ್ಲಿದೆ ನೋಡಿ 10 ಡಿಗ್ರಿ 10 ಡಿಗ್ರಿ ಕೆಳಗಡೆ ಕೆಳಗೆ 10 ಡಿಗ್ರಿ ಕೆಳಗಡೆ ಅಂದರೆ ಸೌತ್ ಗೊತ್ತಲ್ವ ಈಗ 10 ಡಿಗ್ರಿಯಿಂದ 80 ಡಿಗ್ರಿ ಉತ್ತರ ಇದು ಉತ್ತರ ಇದು ಎಷ್ಟು 80 ಡಿಗ್ರಿ ಉತ್ತರ ಅಂದರೆ ನಾರ್ತ್ ಗೊತ್ತಲ್ವ ಏಷ್ಯಾ ಖಂಡ ಎಲ್ಲಿದೆ ಇಲ್ಲಿ 10 ಡಿಗ್ರಿಯಿಂದ 80 ಡಿಗ್ರಿ 10 ಡಿಗ್ರಿಯಿಂದ 80 ಡಿಗ್ರಿ ಗೊತ್ತಲ್ವ ಇವೆರಡು ಕೂಡಿಸಿದರೆ ಎಷ್ಟಾಗ್ತವೆ 90 ನೋಡಿ 10 + 80 ಅಂದರೆ 10 + 80 80 + 10 ಎಷ್ಟಾಗುತ್ತೆ 90 90 ಅಕ್ಷಾಂಶಗಳು ಅಂದರೆ 1 2 3 4 ಈ ರೀತಿಯಾಗಿ ಅಕ್ಷಾಂಶ ಅಂದರೆ ಅಡ್ಡಲಾಗಿ ಎಳೆದಿರುವಂತಹ ರೇಖೆಗಳು ಒಂದು ಇಲ್ಲಿಂದ 0 ಡಿಗ್ರಿ ಅಲ್ಲ 10 ರಿಂದ ಪ್ರಾರಂಭವಾದರೆ ಇಲ್ಲಿಂದ ಇಲ್ಲಿಗೆ 10 ಇಲ್ಲಿಂದ ಇಲ್ಲಿಗೆ 23 ಇಲ್ಲಿಂದ ಇಲ್ಲಿಗೆ
ಅರವತ್ತಾರು, ಅರವತ್ತಾರರಿಂದ ಇಲ್ಲಿ ಎಷ್ಟಾಗುತ್ತೆ ಎಂಬತ್ತು, ಇದು ಎಂಬತ್ತು ಡಿಗ್ರಿ. ಇಲ್ಲಿ ಹತ್ತರಿಂದ, ಇಲ್ಲಿ ಹತ್ತರಿಂದ ಸೌತ್ ಟು ನಾರ್ತ್, ಸೌತ್ ಟು ನಾರ್ತ್ ಎಷ್ಟಾಗುತ್ತೆ ಎಂಬತ್ತು ಡಿಗ್ರಿಯಿಂದ ಹತ್ತು ಡಿಗ್ರಿ. ಭೂಮಿಯೊಳಗೆ ಏಷ್ಯಾಖಂಡದ ಅಕ್ಷಾಂಶಗಳು ಎಲ್ಲಿಂದ ಹಬ್ಬಿದೆ ಏಷ್ಯಾಖಂಡ ಅಂತ ಕೇಳಿದ್ರೆ ಕ್ವಶನ್ ಹತ್ತು ಡಿಗ್ರಿಯಿಂದ ಎಂಬತ್ತು ಡಿಗ್ರಿ. ಎಷ್ಟು ಅಕ್ಷಾಂಶಗಳು ಇದಾವಂದರೆ ತೊಂಬತ್ತು. ಅಕ್ಷಾಂಶಗಳಂದರೆ ಇಡೀ ಭೂಮಿಗಲ್ಲ, ಏಷ್ಯಾಖಂಡದಲ್ಲಿ ಎಷ್ಟು ಅಕ್ಷಾಂಶಗಳಿದಾವಂದರೆ ತೊಂಬತ್ತು. ತೊಂಬತ್ತು ಅಕ್ಷಾಂಶಗಳಲ್ಲಿ ಏಷ್ಯಾ ಹಬ್ಬಿದೆ. ಇದು ಅಕ್ಷಾಂಶ. ನೋಡಿ, ಏಷ್ಯಾಖಂಡ ಬಹುಭಾಗ ಉತ್ತರ ಗೋಳಾರ್ಧದಲ್ಲಿದೆ, ಸ್ವಲ್ಪ ಭಾಗ ನೋಡಿ ಇದು ಇಂಡೋನೇಷ್ಯಾ ದ್ವೀಪಗಳು, ಸ್ವಲ್ಪ ಭಾಗ ಎಲ್ಲಿದೆ ದಕ್ಷಿಣ ಗೋಳಾರ್ಧದಲ್ಲಿದೆ. ನೋಡಿ ಇಲ್ಲಿ ಸ್ವಲ್ಪ ಭಾಗ ದಕ್ಷಿಣ ಗೋಳಾರ್ಧದಲ್ಲಿ, ಅತಿ ಹೆಚ್ಚು ಭಾಗ ಉತ್ತರ ಗೋಳಾರ್ಧದಲ್ಲಿದೆ. ಈಗ ಇನ್ನೊಂದು ಕ್ವಶನ್ ಏನಂದರೆ, ಅಕ್ಷಾಂಶಗಳಾಯಿತು, ಈಗ ರೇಖಾಂಶಗಳು ನೋಡೋಣ. ರೇಖಾಂಶದಲ್ಲಿ ಎಲ್ಲಿ ಹಬ್ಬಿದೆ ರೇಖಾಂಶ ನೋಡಿ, ಇಪ್ಪತ್ತೈದು ಈಸ್ಟ್, ಈ ಅಂದರೆ ಈಸ್ಟ್, ಇಪ್ಪತ್ತೈದು ಈಸ್ಟ್ ಟು ನೂರ ಎಪ್ಪತ್ತು ವೆಸ್ಟ್ ಅಂದರೆ ಇಲ್ಲಿಂದ ಇಪ್ಪತ್ತೈದು ಡಿಗ್ರಿ. ಈ ಟರ್ಕಿ ಕಾಣುತ್ತಲ್ವ, ಈ ಟರ್ಕಿಯಿಂದ ಇಪ್ಪತ್ತೈದು ಡಿಗ್ರಿ, ಇಲ್ಲಿಂದ ಇಪ್ಪತ್ತೈದು ಡಿಗ್ರಿ, ಇಲ್ಲಿಂದ ಎಷ್ಟು ಇಪ್ಪತ್ತೈದು ಡಿಗ್ರಿ ಈಸ್ಟ್. ಈಸ್ಟ್ ಅಂತಿದೆಯಲ್ವ, ಇದು ಈಸ್ಟ್ ಅಂದರೆ ಪೂರ್ವ, ಪೂರ್ವ ಭಾಗ. ಈಗ ನೂರ ಎಪ್ಪತ್ತು ವೆಸ್ಟ್ ಅಂತಿದೆ, ನೂರ ಎಪ್ಪತ್ತು ವೆಸ್ಟ್ ಜೀರೋ ಡಿಗ್ರಿ ಏನು ಮಾಡುತ್ತೆ ಪೂರ್ವ ಭಾಗ ಅಂತೇಳಿ, ಪೂರ್ವ ಅಂತೇಳಿ ಗುರುತಿಸುತ್ತೆ. ಎಲ್ಲಿವರೆಗೂ ಪೂರ್ವ, ಎಲ್ಲಿವರೆಗೂ ಪೂರ್ವ ಅಂದರೆ ನೂರ ಎಂಬತ್ತರವರೆಗೂ ಪೂರ್ವನೇ, ನೂರ ಎಂಬತ್ತರವರೆಗೂ. ನೂರ ಎಂಬತ್ತಾದ ಕೂಡ ಏನು ಬರುತ್ತೆ, ನೂರ ಎಂಬತ್ತೊಂದು ಬರುತ್ತಾ, ಇಲ್ಲ ಅಲ್ಲೇನು ಬರುತ್ತೆ ನೂರ ಎಂಬತ್ತಾದ ಕೂಡ ಬರೋದು ನೂರ ಎಪ್ಪತ್ತೊಂಬತ್ತು, ನೂರ ಎಪ್ಪತ್ತೊಂಬತ್ತು ಆದ ಕೂಡ ನೂರ ಎಪ್ಪತ್ತೆಂಟು, ನೂರ ಎಪ್ಪತ್ತೆಂಟು ಆದ ಕೂಡ ನೂರ ಎಪ್ಪತ್ತೇಳು, ಈ ರೀತಿಯಾಗಿ ನೂರ ಎಪ್ಪತ್ತರವರೆಗೂ, ನೂರ ಎಪ್ಪತ್ತರವರೆಗೂ. ಇಲ್ಲಿ ನೋಡಿ, ಇಲ್ಲಿ ಎಂಬತ್ತು ಡಿಗ್ರಿ ಇಲ್ಲಿ ಬಂದ್ಬಿಡುತ್ತೆ ಇದ್ರ ಮೇಲೆ, ಇದು ಇಲ್ಲಿ ತೆಗೆದುಬಿಡೋಣ, ಇದನ್ನು ಇಲ್ಲಿ ಎಂಬತ್ತು ಡಿಗ್ರಿ ಬರುತ್ತೆ, ನೂರ ಎಂಬತ್ತು ಡಿಗ್ರಿ ಬರುತ್ತೆ, ಇಷ್ಟು ನೂರ ಎಂಬತ್ತು ಡಿಗ್ರಿ. ಬಟ್ ಇದು ನೂರ ಎಂಬತ್ತು ಡಿಗ್ರಿ ಇದ್ರ ಮೇಲೆ ಹೋಗಲ್ಲ, ಈ ಕಡೆ ಹೋಗುತ್ತೆ, ಹಿಂಗೆ ಹಿಂಗೆ ಬರುತ್ತೆ, ಹಿಂಗೆ ಹಿಂಗೆ ಈ ರೀತಿಯಾಗಿ ಬರುತ್ತೆ ನೂರ ಎಂಬತ್ತು ಡಿಗ್ರಿ. ಆದರೆ ನೂರ ಎಂಬತ್ತು ಡಿಗ್ರಿ ಭೂಭಾಗದ ಮೇಲೆ ಹಾದು ಹೋಗಿರೋದ್ರಿಂದ ಸ್ವಲ್ಪ ಭಾಗ ಏನಾಗುತ್ತೆ ಪಶ್ಚಿಮಕ್ಕೆ ಬರುತ್ತೆ, ಇಲ್ಲಿ ಕಂಡುಬರುತ್ತೆ. ಇಲ್ಲಿ ನಮ್ಮ ಏಷ್ಯಾಖಂಡದ ಸ್ವಲ್ಪ ಭಾಗ ಪಶ್ಚಿಮಕ್ಕೆ ಕಂಡುಬರುತ್ತೆ, ಹಿಂಗೆ ರೌಂಡ್ ಇದೆಯಲ್ಲ ಭೂಮಿ ದುಂಡಗೆ, ಇಲ್ಲಿ ಕಂಡುಬರೋದನ್ನು ನಾವು ಈ ಭಾಗದಲ್ಲಿ ತೋರಿಸ್ಬೇಕಾಗುತ್ತೆ. ಇಲ್ಲಿ ಏನು ಕಂಡುಬರುತ್ತೆ, ಇಲ್ಲಿ ಏನಂದರೆ ನೂರ ಎಪ್ಪತ್ತು ವೆಸ್ಟ್, ನೂರ ಎಪ್ಪತ್ತು ವೆಸ್ಟ್. ವೆಸ್ಟ್ ಅಂದರೆ ಏನು, ಈ ಭಾಗದ್ದು, ಈ ಸ್ವಲ್ಪ ಭಾಗ ಇದೆಯಲ್ಲ ಈ ಭಾಗ ಪಶ್ಚಿಮಕ್ಕೆ ಕಂಡುಬರುತ್ತೆ, ನೂರ ಎಪ್ಪತ್ತು ಡಿಗ್ರಿ ವೆಸ್ಟ್, ನೂರ ಎಪ್ಪತ್ತು ಡಿಗ್ರಿ ವೆಸ್ಟ್. ಇಲ್ಲಿಂದ ನೋಡಿ ಕೌಂಟ್ ಮಾಡಿ, ಜೀರೋ ಡಿಗ್ರಿಯಿಂದ ಈ ಕಡೆ ಬಂದರೆ ನೂರ ಎಪ್ಪತ್ತು ಇಲ್ಲಿ ಬರುತ್ತೆ, ಈ ಕಡೆಯಿಂದ ನೂರ ಎಂಬತ್ತು ಇಲ್ಲಿ ಬರುತ್ತೆ, ಇಲ್ಲಿಂದ ನೂರ ಎಪ್ಪತ್ತು. ಇಲ್ಲಿಂದ ಪ್ರಾರಂಭವಾದಂಥ ನಮ್ಮ ಏಷ್ಯಾಖಂಡ ಇಪ್ಪತ್ತೈದು ಡಿಗ್ರಿವರೆಗೂ ಕಂಡುಬರುತ್ತೆ, ಗೊತ್ತಾಯ್ತಲ್ವ. ಈ ಭಾಗ ಇಲ್ಲಿ ಇಪ್ಪತ್ತೈದು, ಇಲ್ಲಿ ನೂರ ನೂರ ಎಪ್ಪತ್ತು, ನೂರ ಎಪ್ಪತ್ತು ಡಿಗ್ರಿ ವೆಸ್ಟ್. ಇಲ್ಲಿವರೆಗೂ ರೇಖಾಂಶಗಳು ಕಂಡು ಬರುತ್ತವೆ. ಎಷ್ಟಿದಾವೆ ಟೋಟಲ್ ಅಂದರೆ ನೂರ ಅರವತ್ತೈದು ರೇಖಾಂಶಗಳು, ನೂರ ಅರವತ್ತೈದು ರೇಖಾಂಶಗಳು. ಈಗ ಕ್ವಶನ್ ಹೆಂಗೆ ಕೇಳ್ತಾರೆ, ಏಷ್ಯಾಖಂಡದಲ್ಲಿ ಇರುವಂಥ ಟೋಟಲ್ ರೇಖಾಂಶಗಳು ಎಷ್ಟಂದರೆ ನೂರ ಅರವತ್ತೈದು. ಟೋಟಲ್ ಎಷ್ಟು ಎಲ್ಲ ರೇಖಾಂಶಗಳು ಎಷ್ಟಂದರೆ ನೂರ ಅರವತ್ತೈದು. ಪೂರ್ವಕ್ಕೆ, ಕೇವಲ ಪೂರ್ವಕ್ಕೆ ಏಷ್ಯಾಖಂಡದ ರೇಖಾಂಶಗಳು ಹೇಳಂದರೆ ನೋಡಿ ನೂರ ಐವತ್ತೈದು, ಕೇವಲ
ಪೂರ್ವಕ್ಕೆ 155 ರೇಖಾಂಶಗಳಿವೆ, 10 ಡಿಗ್ರಿ ರೇಖಾಂಶ ಪಶ್ಚಿಮಕ್ಕೆ, 10 ಡಿಗ್ರಿ ರೇಖಾಂಶ ಪಶ್ಚಿಮಕ್ಕೆ. ಇಲ್ಲಿದೆ ನೋಡಿ, ಇದು ಪಶ್ಚಿಮ ಅಲ್ವಾ, ಇದು ವೆಸ್ಟ್, ಇದು ಈಸ್ಟ್. ಇದು ಪಶ್ಚಿಮಕ್ಕೆ ಎಷ್ಟಿದೆ? 10 ಡಿಗ್ರಿ. 180 ಇಲ್ಲಿಗಾಗುತ್ತೆ, ಇಲ್ಲಿ ಬರುತ್ತೆ 180, 120. 10 ಡಿಗ್ರಿ ಪಶ್ಚಿಮಕ್ಕೆ, 155 ಡಿಗ್ರಿ ಪೂರ್ವಕ್ಕೆ, ಟೋಟಲ್ ಎಷ್ಟಾಯಿತು? 165. ಇಲ್ಲಿ ಕೌಂಟ್ ಮಾಡಿ, ಕೌಂಟ್ ಮಾಡಿದರೆ ನಿಮ್ಗೆ ಅಷ್ಟೇ ಬರುತ್ತೆ. 165 155 ಪ್ಲಸ್ 10 165, 155 ಡಿಗ್ರಿ ಪೂರ್ವಕ್ಕೆ, 155 ರೇಖಾಂಶಗಳು ಪೂರ್ವಕ್ಕೆ ಇದ್ದಾವೆ. ಪೂರ್ವಕ್ಕೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ, ಈ ಕಡೆ ಅಲ್ಲ. ಈ ಕಡೆ 10 ಡಿಗ್ರಿ ರೇಖಾಂಶಗಳು ಪಶ್ಚಿಮಕ್ಕೆ, ಗೊತ್ತಾಯ್ತಲ್ವಾ? ಇಷ್ಟು. ಇಲ್ಲಿ ಬಂದರೆ, ಇಲ್ಲಿ ಬಂದರೆ ಸೌತ್ ಅಂದರೆ ದಕ್ಷಿಣಕ್ಕೆ ಎಷ್ಟು ರೇಖಾಂಶಗಳು, ಏಷ್ಯಾ ಖಂಡದ ಎಷ್ಟು ರೇಖಾಂಶಗಳು ದಕ್ಷಿಣಕ್ಕಿವೆ ಅಂದರೆ, ದಕ್ಷಿಣ ಗೋಳಾರ್ಧದಲ್ಲಿದ್ದೇವೆ. ಗೋಳಾರ್ಧ, ಗೋಳಾರ್ಧ ಇಂಪಾರ್ಟೆಂಟ್, ಗೋಳಾರ್ಧದಲ್ಲಿದ್ದೇವೆ ಅಂದರೆ ಅದು 10. ಉತ್ತರಕ್ಕೆ, ಉತ್ತರಕ್ಕೆ 80. ಇದು ಈಸಿಯಾಗಿ ಗೊತ್ತಾಗುತ್ತೆ. 0 ಡಿಗ್ರಿಯಿಂದ 80 ಡಿಗ್ರಿ ಉತ್ತರ, 80 ಅಕ್ಷಾಂಶಗಳು ಉತ್ತರದ್ದು, 10 ಅಕ್ಷಾಂಶಗಳು ದಕ್ಷಿಣದ್ದು, ಎರಡು ಸೇರಿಸಿದ್ರೆ 90 ಅಕ್ಷಾಂಶಗಳು. ಈ ರೀತಿಯಾಗಿ ನಮ್ಮ ಏಷ್ಯಾ ಖಂಡ ಹಬ್ಬಿದೆ, ಗೊತ್ತಲ್ವಾ? ಇದು ಏಷ್ಯಾ ಖಂಡದ ಒಂದು ಸ್ಥಾನ. ಈಗ ನಮ್ಮ ಪ್ರಮುಖ ಅಕ್ಷಾಂಶಗಳು ಯಾವುವು ಅಂದರೆ, ನಮ್ಮ ಇಡೀ ಭೂಮಿಯಲ್ಲಿ ಪ್ರಮುಖವಾಗಿ ನಾಲ್ಕು ಅಕ್ಷಾಂಶಗಳು ಕಂಡುಬರುತ್ತವೆ. ನಮ್ಮ ಇಡೀ ಏಷ್ಯಾ ಖಂಡದಲ್ಲಿ ಪ್ರಮುಖವಾಗಿ 4 ಅಕ್ಷಾಂಶಗಳು ಪ್ರಮುಖವಾಗಿದ್ದಾವೆ. ನೋಡಿ, ಇಡೀ ಭೂಮಂಡಲದಲ್ಲಿ ಎಷ್ಟು ಅಕ್ಷಾಂಶಗಳು ಪ್ರಮುಖ ಅಂದರೆ 5. 5 ಅಕ್ಷಾಂಶಗಳು ಪ್ರಮುಖ, 1, 2, 3, 4, 5. 5 ಅಕ್ಷಾಂಶಗಳು ಪ್ರಮುಖ. ಯಾವ್ಯಾವ 5 ಅಕ್ಷಾಂಶಗಳು ಅಂದರೆ, 1, 66.5 ಡಿಗ್ರಿ ಉತ್ತರ, 23.5 ಡಿಗ್ರಿ ಉತ್ತರ, ಉತ್ತರ ಅಂದರೆ ಉತ್ತರ ಗೋಳಾರ್ಧ, ಉತ್ತರ ಗೋಳಾರ್ಧದ 66 ಡಿಗ್ರಿ, ಉತ್ತರ ಗೋಳಾರ್ಧದ 23.5 ಡಿಗ್ರಿ, 0 ಡಿಗ್ರಿ ದಕ್ಷಿಣ ಗೋಳಾರ್ಧದ 23.5 ಡಿಗ್ರಿ, ದಕ್ಷಿಣ ಗೋಳಾರ್ಧದ 66 ಡಿಗ್ರಿ ದಕ್ಷಿಣ ಗೋಳಾರ್ಧ. ಅಂದರೆ ಇಲ್ಲಿ, ಇಲ್ಲಿ 66.5 ಡಿಗ್ರಿ, ಏಷ್ಯಾ ಖಂಡ ಇಲ್ಲಿಂದ ಇಲ್ಲಿವರೆಗೂ ಹಬ್ಬಿದೆ. ಡಿಗ್ರಿ, 23.5 ಡಿಗ್ರಿ, ಇದು 0 ಡಿಗ್ರಿ, ಕೆಳಗಡೆ ಬಂದರೆ 23.5 ಡಿಗ್ರಿ, 66.5 ಡಿಗ್ರಿ. ಈ ಅಕ್ಷಾಂಶಗಳು ಪ್ರಮುಖವಾಗಿದ್ದಾವೆ, ಈ ಅಕ್ಷಾಂಶಗಳು ಪ್ರಮುಖ, ಈ ಅಕ್ಷಾಂಶಗಳು ನೆನಪಿರಲೇಬೇಕು. ಈ ಏಷ್ಯಾ ಖಂಡದಲ್ಲಿ, ಏಷ್ಯಾ ಖಂಡದಲ್ಲಿ ಈ ಅಕ್ಷಾಂಶಗಳು ಎಲ್ಲಿ ಕಂಡುಬರುತ್ತೆ, ಯಾವ್ಯಾವ ಅಕ್ಷಾಂಶಗಳು ನಮ್ಮ ಈ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ ಪ್ರಮುಖವಾಗಿ ಅಂತ ನೋಡೋಣ. ಈಗ ನಮ್ಮ ಏಷ್ಯಾ ಖಂಡ ಅತಿ ಹೆಚ್ಚು ಭಾಗ ಉತ್ತರ ಗೋಳಾರ್ಧದಲ್ಲಿರೋದ್ರಿಂದ ಈ ಕೆಳಗಿನ ಈ ಅಕ್ಷಾಂಶಗಳು ನಮಗೆ ಈಗ ಇಂಪಾರ್ಟೆಂಟ್ ಅಲ್ಲ. ಆದ್ದರಿಂದ ಇವನ್ನ ಬಿಟ್ಟು ಉತ್ತರ ಗೋಳಾರ್ಧದಲ್ಲಿರುವಂಥ ಅಕ್ಷಾಂಶಗಳನ್ನು ನಾವು ನೋಡೋಣ. ಯಾವ್ಯಾವ ಅಕ್ಷಾಂಶಗಳು ಏಷ್ಯಾ, ಇದು ಏಷ್ಯಾ ಖಂಡ, ಈ ಏಷ್ಯಾ ಖಂಡದ ನೋಡೋಣ. ಇದು 0 ಡಿಗ್ರಿ ನೋಡಿ, ಈ 0 ಡಿಗ್ರಿ ಏಷ್ಯಾ ಖಂಡದ ಎಷ್ಟು ದೇಶಗಳ ಮೇಲೆ ಅದು ಹೋಗುತ್ತೆ? 2 ದೇಶಗಳು, 1 ಮಾಲ್ಡೀವ್ಸ್, ಇನ್ನೊಂದು ಇಂಡೋನೇಷ್ಯಾ. ಮಾಲ್ಡೀವ್ಸ್ ಮತ್ತು ಇಂಡೋನೇಷ್ಯಾ 2 ದೇಶಗಳ ಮೇಲೆ, ನಮ್ಮ ಏಷ್ಯಾ ಖಂಡದ 2 ದೇಶಗಳ ಮೇಲೆ ಆದುವಂಥದ್ದು 0 ಡಿಗ್ರಿ. 0 ಡಿಗ್ರಿ ಅಥವಾ ಸಮಭಾಜಕ ವೃತ್ತ, ಗೊತ್ತಾಯ್ತಲ್ವಾ? ಯಾವುದ್ಯಾವುದು? ಇಂಡೋನೇಷ್ಯಾ ಮತ್ತು ಮಾಲ್ಡೀವ್ಸ್. ಇಲ್ಲಿ ಮಾಲ್ಡೀವ್ಸ್ ಇದೆಯಲ್ಲ ಈ ಭಾಗದಲ್ಲಿ. ಏಷ್ಯಾ ಖಂಡದ 0 ಡಿಗ್ರಿಯಲ್ಲಿ ಯಾವ ರಾಜಧಾನಿ, ಯಾವ ದೇಶದ ರಾಜಧಾನಿ 0 ಡಿಗ್ರಿಯ ಹತ್ತಿರ ಇದೆ,
जीरो डिग्री जीरो डिग्री के तुम हिंदे अब सिंगापुर सिंगापुर इलिदेवल इू सिंगापुर सिंगापुर ऐन नोड़ी इू सिंगापुर भूमध्य रेखे हिंत राजधानी सिंगापुर इू राजधानी मालदीव्स राजधानी माले माले नोड़ी स्वल्प मेल इे जीरो डिग्री इक हिरा सिंगापुर इंडोनेशिया राजधानी जकार्ता नोड़ी इे कंड बे जकार्ता नोड़ी इू इंडोनेशिया द्वीप इंडोनेशिया द्वीप इंडोनेशिया द्वीपदली नहीं अरे जीरो डिग्री ओद्रे विषय नेनपिटो मालदीव्स इन इंडोनेशिया आ देश राजधानी यू मालदीव्स राजधानी माले इंडोनेशिया राजधानी जकार्ता इू जावा द्वीप इव द्वीप जावा द्वीप हलवर द्वीपगे इंडोनेशिया ऐशिया खंड द्वीप बे वो क्लास सप्रेटी आ द्वीप इडी नम ऐशिया खंड कंबरंत प्रमुख द्वीप बे नानी केवल जकार्ता इंडोनेशिया राजधानी जकार्ता इोद जावा द्वीपद मेले इू भूमध्य रेखे हत्र इला दूर इत इंडोनेशिया मेले हादते भूमध्य रेखे अदर राजधानी हत्र इला हत्र इरो राजधानी याद अब सिंगापुर सिंगापुर देश सिटी हो राजधानी अदल भूमध्य रेखे हत्र कहते भूमध्य रेखे इन प्रमुख अक्षांश अब इपत्मूरूवरे डिग्री कहते इे नौ इपत्मूरूवरे डिग्री इपत्मूरूवरे डिग्री नम ऐशिया खंड प्रमुख देश मेले हादते यहा देश अंत नोड़ मोदी इपत्मूरूवरे डिग्री इन करती कर्काटक संक्रांति वृत्त अंत करती कर्काटक संक्रांति वृत्त अथवा इपत्मूरूवरे उत्तर गोलार्धद अक्षांश नोड़ी अरब गलवा सऊदी अरब यह देश मेले हादते ओके नेक्स्ट बरोद अरब इले कंबंत देश याद इले युनाइटेड अरब एमिरेट्स यू ए अंत करते नेक्स्ट इले कंबर ओमन याद ओमन सऊदी अरेबिया युनाइटेड अरब एमिरेट्स अथवा यू ए इले याद कंबरते ओमन नंतर हे मुंद बंद्रे पाकिस्तान होगल ಗೊತ್ತಿದಲ್ವಾ ಇದು ಪಾಕಿಸ್ತಾನ ಇದೆಲ್ಲ ಪಾಕಿಸ್ತಾನಕ್ಕೆ ಹೋಗಲಾರ್ದ ನಮ್ಮ ಭಾರತದ ಗುಜರಾತ್ ರಾಜ್ಯದ ಮೇಲೆ ಹಾದು ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಎಲ್ಲಿ ಹೋಗುತ್ತೆ ಬಾಂಗ್ಲಾದೇಶ ಬಾಂಗ್ಲಾದೇಶದಿಂದ ನಮ್ಮ ಭಾರತದ ಈಶಾನ್ಯ ರಾಜ್ಯಗಳು ತ್ರಿಪುರ ಮಿಜೋರಾಂನ ಹಾದು ಎಲ್ಲಿ ಹೋಗುತ್ತೆ ಮಯನ್ಮಾರ್ ಇದು ಮಯನ್ಮಾರ್ ಮಯನ್ಮಾರ್ಕ್ಕೆ ಹೋಗುತ್ತೆ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ನೈಋತ್ಯ ಈ ಆಗ್ನೇಯ ದೇಶಗಳಿದವಲ್ಲ ಈ ಆಗ್ನೇಯ ದೇಶಗಳನ್ನು ಈ 23 ಡಿಗ್ರಿ ಹಾದು ಹೋಗಲ್ಲ ಈ ದೇಶಗಳು ಕೇವಲ ಒಂದು ಯಾವುದು ಪೂರ್ವದ ನಮ್ಮ ಏಷ್ಯಾ ಖಂಡದ ಪೂರ್ವದ ದೇಶ ಚೈನಾದ ಮೇಲೆ ಹಾದು ಹೋಗುತ್ತೆ ನೋಡಿ ಚೈನಾದ ಮೇಲೆ ಹಾದು ಹೋಗುತ್ತೆ ಇದು ಚೈನಾ ನಂತರ ಬಂದ್ರೆ ತೈವಾನ್ ದ್ವೀಪದ ಮೇಲೆ ಹಾದು ಹೋಗುತ್ತದೆ ಗೊತ್ತಿದಲ್ವಾ ಈ ರೀತಿಯಾಗಿ ಎಷ್ಟು ದೇಶಗಳಾದವು ಒಂದು ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಮನ್ ಭಾರತ ಬಾಂಗ್ಲಾದೇಶ್ ಮಯನ್ಮಾರ್ ಚೀನಾ ಮತ್ತು ತೈವಾನ್ ಈಗ ನೋಡಿ ಸೌದಿ ಅರೇಬಿಯಾ
ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ ನೋಡಿ. ಇದು ಭೂಮಧ್ಯ ರೇಖೆದ ಅಂದರೆ ಭೂಮಧ್ಯ ಅಲ್ಲ, 23.5 ಅಂದರೆ ಕರ್ಕಾಟಕ ಸಂಕ್ರಾಂತಿ ಋತುದ ಉತ್ತರ ಭಾಗದಲ್ಲಿದೆ. ಉತ್ತರ ಭಾಗವನ್ನು ನೆನ್ಪಿಡಬೇಕು. ಈ ಕರ್ಕಾಟಕ ಸಂಕ್ರಾಂತಿ ಋತುದ ಉತ್ತರ ಭಾಗ, ದಕ್ಷಿಣ ಭಾಗ. ಉತ್ತರ ಭಾಗದ ರಾಜಧಾನಿಗಳು ದಕ್ಷಿಣ ಭಾಗದ ರಾಜಧಾನಿಗಳನ್ನು ಕೇಳ್ತಾರೆ. ಉತ್ತರ ಭಾಗದಲ್ಲಿ ರಿಯಾದ್ ಅಂದರೆ ಸೌದಿ ಅರೇಬಿಯಾದ ರಾಜಧಾನಿ ಇದೆ. ನಂತರ ಇಲ್ಲಿ ಬಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ಯಾವುದು ನೋಡಿ, ಇದು ರಿಯಾದ್, ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್. ನಂತರ ಮುಂದೆ ಬಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿ ಅಬುಧಾಬಿ. ಅಬುಧಾಬಿಯಲ್ಲಿ ಕಂಡುಬರುತ್ತೆ ಉತ್ತರ ಭಾಗದಲ್ಲಿ. ಇಲ್ಲಿ ಬಂದರೆ ಒಮನ್, ಒಮನ್ನ ರಾಜಧಾನಿ ಮಸ್ಕಟ್. ಮಸ್ಕಟ್ ನೋಡಿ ದಕ್ಷಿಣ ಭಾಗದಲ್ಲಿ. ನಂತರ ಬಂದರೆ ಪಾಕಿಸ್ತಾನ ಬರಲ್ಲ. ನಂತರ ಬಂದರೆ ಭಾರತ. ಭಾರತದ ರಾಜಧಾನಿ ದೆಹಲಿ ನೋಡಿ ಇಲ್ಲಿ ಕಂಡುಬರುತ್ತೆ ಉತ್ತರ ಭಾಗದಲ್ಲಿ. ನಂತರ ಬಂದರೆ ಬಾಂಗ್ಲಾದೇಶ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಢಾಕಾ ಇಲ್ಲಿ ಕಂಡುಬರುತ್ತೆ ಈ 23.5 ಡಿಗ್ರಿಯ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ನಂತರ ಮಯನ್ಮಾರ್ಗೆ ಬಂದರೆ ಮಯನ್ಮಾರ್ನ ರಾಜಧಾನಿ ನೆಫೆಡ್ಯೂ ಇಲ್ಲಿ ಕಂಡುಬರುತ್ತೆ ನೋಡಿ ದಕ್ಷಿಣ. ಇಲ್ಲಿ ಕಂಡುಬರುತ್ತೆ ನೆಫೆಡ್ಯೂ. ರಂಗೂನ್ ಅಥವಾ ಯಾಂಗೂನ್ ಇಲ್ಲಿ ಕಂಡುಬರುತ್ತೆ. ಇದು ನೆಫೆಡ್ಯೂ ಹೊಸದ ರಾಜಧಾನಿ, ಮಯನ್ಮಾರ್ನ ಹೊಸ ರಾಜಧಾನಿ ಇಲ್ಲಿ ಕಂಡುಬರುತ್ತೆ ದಕ್ಷಿಣ ಭಾಗದಲ್ಲಿ. ನಂತರ ನೀವು ಚೀನಾಕ್ಕೆ ಹೋದರೆ ಚೀನಾದ ರಾಜಧಾನಿ ಬೀಜಿಂಗ್ ಇಲ್ಲಿ ಕಂಡುಬರುತ್ತೆ ಉತ್ತರ ಭಾಗ, ಉತ್ತರದಲ್ಲಿ ಇಲ್ಲಿ ಕಂಡುಬರುತ್ತೆ. ನಂತರ ಮುಂದೆ ಬಂದರೆ ತೈವಾನ್ ಈ ದೇಶದ ರಾಜಧಾನಿ ಉತ್ತರ, ತೈಪೈ ಇಲ್ಲಿ ಕಂಡುಬರುತ್ತದೆ ಉತ್ತರ ಭಾಗದಲ್ಲಿ. ಟೋಟಲ್ ಎಷ್ಟು? 1, 2, 3, 4, 5, 6, 7, 8 ದೇಶಗಳ ಮೇಲೆ ನಮ್ಮ ಈ 23.5 ಡಿಗ್ರಿ ಹಾದು ಹೋಗುತ್ತದೆ. ಕರ್ಕಾಟಕ ಸಂಕ್ರಾಂತಿ ಋತುವು ಏಷ್ಯಾ ಖಂಡದ 8 ದೇಶಗಳ ಮೇಲೆ ಹಾದು ಹೋಗುತ್ತದೆ. ಆ ದೇಶಗಳ ರಾಜಧಾನಿಯೂ ಸಹಿತ ನಾನು ನಿಮಗೆ ಹೇಳಿದ್ದೀನಿ. ಇವು ರಾಜಧಾನಿ ತುಂಬ ಇಂಪಾರ್ಟೆಂಟ್. 23.5 ಡಿಗ್ರಿಯ ಉತ್ತರದ ರಾಜಧಾನಿಗಳು, ದಕ್ಷಿಣದ ರಾಜಧಾನಿಗಳು, ಇವು ತುಂಬ ಇಂಪಾರ್ಟೆಂಟ್. ಇದು 23.5 ಡಿಗ್ರಿ ಮುಗಿತು. ಈಗ ನೆಕ್ಸ್ಟ್ 66.5 ಡಿಗ್ರಿ ತುಂಬ ಇಂಪಾರ್ಟೆಂಟ್. ಇದು ಮುಗಿತು. ಈಗ 66.5 ನೋಡಿ, ಇದು 66.5 ಇದು 66.5 ಈ 66.5 ಡಿಗ್ರಿ ನೋಡಿ ಕೇವಲ ಒಂದು ದೇಶದ ಮೇಲೆ ಹಾದು ಹೋಗುತ್ತೆ. ನಮ್ಮ ಏಷ್ಯಾ ಖಂಡದಲ್ಲಿ ಯಾವ ದೇಶ ಅಂದರೆ ಅದು ರಷ್ಯಾ ಒಂದೇ ಆ ಭಾಗದಲ್ಲಿ ಹಾದು ಹೋಗುತ್ತದೆ. ಅದು 66.5 ಡಿಗ್ರಿ. ಹೀಗೆ ಈ 3 ಅಕ್ಷಾಂಶಗಳು ನಮ್ಮ ತುಂಬ ಇಂಪಾರ್ಟೆಂಟು. ಗೊತ್ತಾಯ್ತಲ್ವಾ? ಈಗ ಇಷ್ಟು ಗೊತ್ತಾಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಅಂದರೆ ಏಷ್ಯಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ನದಿಗಳು ಯಾವ್ಯಾವ ನದಿಗಳಂದರೆ ನೋಡಿ, ಮೊದಲನೇದಾಗಿ ಉತ್ತರದಿಂದ ಬರೋಣ. ಯಾವ್ಯಾವ ನದಿ ನೋಡಿ, ಇದು ರಷ್ಯಾ. ಯಾವುದು? ರಷ್ಯಾದ ಮೇಲುಗಡೆ ಯಾವ ಸಮುದ್ರ ಇದೆ? ಆರ್ಕ್ಟಿಕ್ ಓಷನ್. ಯಾವುದು? ಆರ್ಕ್ಟಿಕ್ ಓಷನ್. ರಷ್ಯಾದಲ್ಲಿ ಹುಟ್ಟುವಂಥ ಎಲ್ಲ ನದಿಗಳು ಆರ್ಕ್ಟಿಕ್ ಓಷನ್ದಲ್ಲಿ ಬೀಳ್ತವೆ. ಅತಿ ಹೆಚ್ಚು ನದಿಗಳು ಆರ್ಕ್ಟಿಕ್ ಓಷನ್ದಲ್ಲಿ ಬೀಳ್ತವೆ. ಅದರಲ್ಲಿ ನಾವು ಪ್ರಮುಖವಾಗಿ ಮೊದಲನೇದಾಗಿ ನೋಡೋಣ, ರಷ್ಯಾದ ರಾಜಧಾನಿ ನೋಡಿ ಇಲ್ಲಿದೆ. ಇಲ್ಲಿ ಕಂಡುಬರುತ್ತೆ ನೋಡಿ. ಕ್ವಶನ್ ಏನಂದರೆ ರಷ್ಯಾದ ರಾಜಧಾನಿ ಮಾಸ್ಕೋ. ಮಾಸ್ಕೋ ಏನಂದರೆ ಯುರೋಪ್ನಲ್ಲಿ ಕಂಡುಬರುತ್ತೋ ಅಥವಾ ಏಷ್ಯಾದಲ್ಲಿ ಕಂಡುಬರುತ್ತೋ? ಮಾಸ್ಕೋ ಕಂಡುಬರೋದು ಏಷ್ಯಾದಲ್ಲಿ. ಗೊತ್ತಲ್ವಾ? ಏಷ್ಯಾದಲ್ಲಿ. ರಷ್ಯಾದ ನದಿ ಪ್ರಮುಖ ನದಿ ಯಾವುದು? ಓಲ್ಗಾ. ಓಲ್ಗಾ ನದಿ ಯುರೋಪ್ನಲ್ಲಿ ಕಂಡುಬರುತ್ತೋ ಏಷ್ಯಾದಲ್ಲಿ ಕಂಡುಬರುತ್ತೋ? ಅಂದರೆ ಯುರೋಪ್ನಲ್ಲಿ. ಯುರೋಪ್ ಹೇಳಬೇಕಾದ್ರೆ ನಾವು ಓಲ್ಗಾ ನದಿ ಬಗ್ಗೆ ಹೇಳ್ತೀನಿ. ಈಗ ಹೇಳಬೇಕಾದ ನದಿಯೇ
ಯಾವುದು ರಷ್ಯಾದ ಪ್ರಮುಖ ಮೂರು ನದಿಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಒಂದನೇದಾಗಿ ನೋಡಿ, ಇದು ಓಬ್ ನದಿ. ಓಬ್ ನದಿ, ಓಬ್ ನದಿ ಖಾರಾ ಸಮುದ್ರದಲ್ಲಿ ಬೀಳುತ್ತೆ. ಖಾರಾ ಸಮುದ್ರದ ಗಲ್ಫ್ ಆಫ್ ಓಬ್ನಲ್ಲಿ ಬೀಳುತ್ತೆ. ಯಾವುದು ಓಬ್ ನದಿ. ಎರಡನೇದು ಎನ್ ಸಿ, ಎನ್ ಸಿ ಅಂತೇಳಿ ಕರೀತಾರೆ. ಎನ್ ಸಿ ನದಿ ಖಾರಾ ಸಮುದ್ರದಲ್ಲಿ ಬೀಳುತ್ತೆ. ಇದು ಖಾರಾ ಸಮುದ್ರ. ಆರ್ಟಿಕ್ ಮಹಾಸಾಗರದಲ್ಲಿ ಇದು ಖಾರಾ ಸಮುದ್ರ. ನಂತರ ಬಂದರೆ ಪ್ರಮುಖ ನದಿ ಲೀನಾ. ಲೀನಾ, ಲೀನಾ ನದಿ ಎಲ್ಲಿ ಕಂಡುಬರುತ್ತೆ? ರಷ್ಯಾದಲ್ಲಿ ಕಂಡುಬರುತ್ತೆ ಲೀನಾ ನದಿ. ಲೀನಾ, ಎನ್ ಸಿ ಮತ್ತು ಓಬ್, ಈ ಮೂರು ನದಿಗಳು ಪ್ರಮುಖ ಆಗಿದ್ದಾವೆ. ಇದು ಮಾಸ್ಕೋ. ನಂತರ ಬಂದರೆ ಇಲ್ಲೊಂದು ಕಂಡುಬರುತ್ತೆ ನೋಡಿ, ಈ ನದಿ ಇಲ್ಲೊಂದು ಕಂಡುಬರುತ್ತಲ್ವ? ಈ ನದಿಯನ್ನು ನಾವು ಆಮೂರ್ ನದಿ ಅಂತೇಳಿ ಕರಿತೀವಿ. ಆಮೂರ್ ನದಿ, ಆಮೂರ್ ನದಿ ಇಲ್ಲಿ ಕಂಡುಬರುತ್ತೆ ನೋಡಿ, ಆಮೂರ್ ನದಿ. ಇದರ ವಿಶೇಷತೆ ಏನಂದರೆ ನೋಡಿ, ಚೀನಾ ಮತ್ತು ರಷ್ಯಾವನ್ನು ವಿಭಾಗ ಮಾಡುತ್ತೆ, ಅಥವಾ ಚೀನಾ ಮತ್ತು ರಷ್ಯಾದ ಗಡಿಯಾಗಿ ಹರಿಯುತ್ತೆ. ಚೀನಾ ಮತ್ತು ರಷ್ಯಾದ ಗಡಿಯಾಗಿ ಹರಿಯುತ್ತೆ, ಚೀನಾ ಮತ್ತು ರಷ್ಯಾದ ಗಡಿಯಾಗಿ ಹರಿಯುತ್ತದೆ. ಯಾವ ನದಿ? ಆಮೂರ್ ನದಿ. ಈ ಆಮೂರ್ ನದಿ ಇದು ಇಲ್ಲಿ ಗಲ್ಫ್ ಆಫ್ ಟಾರ್ಟರಿ ಅಂತೇಳಿ ಒಂದು ಸಮುದ್ರ ಇದೆ, ಒಂದು ಗಲ್ಫ್ ಇದೆ, ಆ ಗಲ್ಫಲ್ಲಿ ಬೀಳುತ್ತೆ. ಯಾವುದು? ಆಮೂರ್ ನದಿ. ಆಮೂರ್ ನದಿ ಗಲ್ಫ್ ಆಫ್ ಟಾರ್ಟರಿಯಲ್ಲಿ ಬೀಳುತ್ತದೆ. ಇದು ಪ್ರಮುಖ ನದಿಗಳು. ನಂತರ ನಾವು ಕೆಳಗೆ ಬಂದರೆ ಭಾರತದ ನದಿಗಳನ್ನು ನಾನು ಏಷ್ಯಾ ಖಂಡದಲ್ಲಿ ಹೇಳೋದಿಲ್ಲ. ಭಾರತದ ನದಿಗಳನ್ನು ನಾವು ಭಾರತದ ನದಿಗಳು ಅಂತೇಳಿ ಒಂದು ಕ್ಲಾಸ್ ಮಾಡ್ತೀನಲ್ಲವ, ಆವಾಗ ಭಾರತದ ನದಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಭಾರತದ ನದಿಗಳನ್ನು ಬಿಟ್ಟು ಈಗ ಉಳಿದ ನದಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏಷ್ಯಾದ ಪ್ರಮುಖ ನದಿಗಳು, ಮೊದಲನೇದಾಗಿ ಈ ನದಿ. ಇದನ್ನು ನಾವು ಆಂಗ್ಸ್ತೆ ನದಿ ಅಂತೇಳಿ ಕರಿತೀವಿ. ಯಾವುದು? ಆಂಗ್ಸ್ತೆ. ಇಲ್ಲಿದೆ ನೋಡಿ ಆಂಗ್ಸ್ತೆ. ಈ ನದಿ ಏಷ್ಯಾದ ಅತಿ ಉದ್ದವಾದ ನದಿ. ಏಷ್ಯಾದ ಅತಿ ಉದ್ದವಾದ ನದಿ ಯಾವುದು? ಯಾಂಗ್ಸ್ತೆ. ಯಾವ ದೇಶದಲ್ಲಿ ಇರುತ್ತೆ? ಚೈನಾ. ಕೇವಲ ಚೈನಾ ದೇಶದಲ್ಲಿ ಮಾತ್ರ ಅದು ಕಂಡುಬರುತ್ತೆ. ಇಲ್ಲಿದೆ ನೋಡಿ. ಇದೆಲ್ಲ ಇದು ಯಾಂಗ್ಸ್ತೆ. ಎಲ್ಲಿ ಬೀಳುತ್ತೆ ಅಂದರೆ ನೋಡಿ, ಈ ಯಾಂಗ್ಸ್ತೆ ನದಿ ಇದು ಯಾಂಗ್ಸ್ತೆ ನದಿಯಲ್ಲ, ಇಲ್ಲಿ ಕೆಳಗೆ ಇದೆಯಲ್ಲ, ಇದು ಯಾಂಗ್ಸ್ತೆ ನದಿಯಲ್ಲ, ಇಲ್ಲಿ ಕೆಳಗಿದೆಯಲ್ಲ, ಇದು ಯಾಂಗ್ಸ್ತೆ ನದಿ. ಇದು ಯಾಂಗ್ಸ್ತೆ ನದಿ ಪೂರ್ವ ಚೈನಾ ಸಮುದ್ರದಲ್ಲಿ ಇದು ಬೀಳುತ್ತೆ. ಯಾವುದು? ಯಾಂಗ್ಸ್ತೆ ನದಿ. ಇದು ಕೆಳಗಿಂದು, ಇದು ಯಾಂಗ್ಸ್ತೆ ನದಿ. ಇದು ಏನು ಅಂದರೆ ನಮ್ಮ ಇಡೀ ಏಷ್ಯಾದ ಅತಿ ಉದ್ದವಾದ ನದಿ, ಜೊತೆಗೆ ಚೈನಾದ ಅತಿ ಉದ್ದವಾದ ನದಿನೂ ಹೌದು, ಏಷ್ಯಾದ ಅತಿ ಉದ್ದವಾದ ನದಿನೂ ಹೌದು. ಯಾವುದು? ಯಾಂಗ್ಸ್ತೆ. ಯಾಂಗ್ಸ್ತೆ ನದಿ ಇದೆಲ್ಲಿ ಎಲ್ಲಿ ಬೀಳುತ್ತೆ? ಪೂರ್ವ ಚೈನಾ ಸಮುದ್ರದಲ್ಲಿ. ನಂತರ ಕಂಡುಬರೋದು ಹ್ವಾಂಗ್ಹೋ ನದಿ. ಹ್ವಾಂಗ್ಹೋ, ಹ್ವಾಂಗ್ಹೋ ನದಿ ಅಥವಾ ಹಳದಿ ನದಿ ಅಂತೇಳಿ ಕರಿತೀವಿ. ಯಾವುದು? ಇಲ್ಲಿ ಮೇಲ್ಗಡೆ ಇದೆಯಾವ ಇದು? ಇದು ಹ್ವಾಂಗ್ಹೋ ನದಿ. ಗಲ್ಫ್ ಆಫ್ ಪೋಹೈಯಲ್ಲಿ ಬೀಳುತ್ತೆ. ಯಾವುದು? ಹ್ವಾಂಗ್ಹೋ ನದಿ. ಇದನ್ನೇನಂತೀವಿ? ಹಳದಿ ನದಿ ಅಂತಲೂ ಕರಿತೀವಿ. ಜೊತೆಗೆ ಚೀನಾದ ಶೋಕ ನದಿ ಅಂತಲೂ ಕರಿತೀವಿ. ಇದು ಅವಾಗವಾಗ ತನ್ನ ಮಾರ್ಗವನ್ನು ಬದಲಾಯಿಸ್ತದೆ. ಯಾವುದು? ಈ ನದಿ. ಇದನ್ನು ಹಳದಿ ನದಿ ಅಂತೇಳಿ ಕರಿತೀವಿ ಅಂದರೆ ಇಲ್ಲಿ ಗೋಬಿ ಮರುಭೂಮಿ ಕಂಡುಬರುತ್ತೆ. ಗೋಬಿ ಮರುಭೂಮಿ, ಆ ಮರುಭೂಮಿಯಲ್ಲಿ ಈ ನದಿ ಹರಿಯೋದ್ರಿಂದ ಅಲ್ಲಿರುವಂಥ ಮರಳನ್ನು
ತನ್ನ ಇದರಲ್ಲಿ ಸಾಗಣೆ ಮಾಡುತ್ತೆ. ಇಲ್ಲಿ ಬರುತ್ತೆ ಈ ಸಮುದ್ರವನ್ನು ನಾವು ಹಳದಿ ಸಮುದ್ರ ಅಂತಲೂ ಕರಿತೀವಿ. ಈ ಭಾಗದಲ್ಲಿ ಒಂದು ಸಮುದ್ರ ಕಂಡುಬರುತ್ತೆ, ಅದನ್ನು ಹಳದಿ ಸಮುದ್ರ ಅಂತಲೂ ಕರಿತೀವಿ. ಕಾರಣ ಈ ನದಿ ತಂದು ಮರಳನ್ನು ಹಾಕೋದ್ರಿಂದ ಈ ನದಿಯ ನೀರು ಹಳದಿ ಕಲರಾಗಿ ಕಂಡುಬರುತ್ತೆ. ಯಾಕೆ ಅಂದರೆ ಅದು ಮರಳಿನಲ್ಲಿ ಹರಿಯೋದ್ರಿಂದ ಆ ನದಿಯ ನೀರು ಹಳದಿಯಾಗಿ ಕಂಡುಬರುತ್ತೆ. ಇದೇನಂತ ಕರಿತೀವಿ, ಹಳದಿ ನದಿ ಅಥವಾ ಪ್ರವಾಹದ ನದಿ, ಅಥವಾ ಆಗಾಗ ತನ್ನ ಪಥವನ್ನು ಬದಲಾಯಿಸ್ತದೆ. ಆಗಾಗ ತನ್ನ ಪಥವನ್ನು ಬದಲಾಯಿಸಿ ಚೈನಾದಲ್ಲಿ ತುಂಬ ಹಾನಿಯನ್ನು ಉಂಟು ಮಾಡುತ್ತೆ. ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಮಾರ್ಗ ಬದಲಾಯಿಸುವ ನದಿ ಅಂದರೆ ಅದೇ ವಾಂಗೋ ನದಿ. ಇದು ವಾಂಗೋ ನದಿ, ಇದು ಆಂಗ್ಸ್ತೆ ನದಿ, ಗೊತ್ತಲ್ವಾ? ಆಂಗ್ಸ್ತೆ ಮತ್ತು ವಾಂಗ್ಹೋ. ನಂತರ ನೋಡಿ, ವಾಂಗ್ಹೋ ನದಿ ಎಲ್ಲಿ ಬೀಳುತ್ತೆ ಅಂತ ಹೇಳಿದ್ರಲ್ಲ, ಗಲ್ಫ್ ಆಫ್ ಪೋಹೈ. ಇದು ಪೋಹೈ ಕೆಳಗೆ ಇಲ್ಲಿರೋದು ಹಳದಿ ಸಮುದ್ರ, ಇದು ಪೂರ್ವ ಚೀನಾ ಸಮುದ್ರದಲ್ಲಿ ಬೀಳೋದು ಆಂಗ್ಸ್ತೆ ನದಿ. ಹಳದಿ ನದಿ ಎಲ್ಲಿ ಬೀಳುತ್ತೆ? ಪೋಹೈ, ಗಲ್ಫ್ ಆಫ್ ಪೋಹೈ. ಹೀಗೆ ನಂತರ ನಾವು ಇನ್ನೊಂದು ಪ್ರಮುಖ ನದಿಯನ್ನು ನೋಡೋಣ, ಅದು ಯೂಪ್ರೆಟಿಸ್ ಮತ್ತು ಟೈಗ್ರಿಸ್. ನೋಡಿ, ಏಷ್ಯಾದಲ್ಲಿ ಕಂಡುಬರುವ ಪ್ರಮುಖ ನದಿಗಳಲ್ಲಿ ಯೂಪ್ರೆಟಿಸ್ ನದಿ ಮತ್ತು ಟೈಗ್ರಿಸ್ ನದಿ. ಇದು ಯೂಪ್ರೆಟಿಸ್, ಇದು ಟೈಗ್ರಿಸ್. ಇವೆರಡು ನದಿಗಳು ಹುಟ್ಟೋದಲ್ಲಿ ಟರ್ಕಿ ದೇಶದಲ್ಲಿ ಹುಟ್ಟಿ ಇದು ಸಿರಿಯಾ. ನೋಡಿ, ಇದು ಟರ್ಕಿ, ಸಿರಿಯಾ ಮತ್ತು ಇರಾಕ್. ಮೂರು ದೇಶಗಳಲ್ಲಿ ಯೂಪ್ರೆಟಿಸ್ ನದಿ ಮೂರು ದೇಶಗಳಲ್ಲಿ ಹರಿಯುತ್ತೆ. ಬಟ್ ಟೈಗ್ರಿಸ್ ನದಿ ನೋಡಿ, ಟರ್ಕಿ, ಇರಾಕ್ ಎರಡು ದೇಶ, ಇರಾನ್ ಬಾರ್ಡ್ರ್ ಮೂಲಕ ಹರಿಯುತ್ತೆ. ಸಿರಿಯಾ ಬಾರ್ಡ್ರ್, ಈ ಸಿರಿಯಾ ಇದೆಯಲ್ವ, ಈ ಸಿರಿಯಾ ದೇಶದ ಪೂರ್ವದ ಬಾರ್ಡ್ರ್ ಸ್ವಲ್ಪ ಭಾಗ ಮಾತ್ರ ಈ ನದಿ ನೀರನ್ನು ಇದು ಉಪಯೋಗಿಸ್ತದೆ. ಈ ಎರಡೂ ನದಿಗಳ ನಡುವಿನ ಪ್ರದೇಶ ಇದೆಯಲ್ಲ, ತುಂಬ ಫಲವತ್ತಾದ ಪ್ರದೇಶ. ಈ ಫಲವತ್ತಾದ ಪ್ರದೇಶದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಜನ್ಮ ತಳೆದಿದ್ದು ಅತಿ ಪ್ರಮುಖ ನಾಗರಿಕತೆ. ಈ ಮೆಸೊಪೊಟೇಮಿಯಾ ನಾಗರಿಕತೆ ಸಿಂಧೂ ನಾಗರಿಕತೆ ಜನರ ಸಂಬಂಧ ಹಿಂದೆ ಇತ್ತು. ಇದು ಯೂಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು. ಇಲ್ಲಿ ಟರ್ಕಿ, ಸಿರಿಯಾ, ಇರಾಕ್ ನಂತರ ಬೀಳೋದು ಪರ್ಷಿಯನ್ ಗಲ್ಫ್ನಲ್ಲಿ ಬೀಳುತ್ತೆ. ಈ ಎರಡು ನದಿಗಳು ನೋಡಿ, ಯೂಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು ಬಂದು ಇಲ್ಲಿ ಸೇರ್ತವೆ. ಎಲ್ಲಿ? ಇರಾಕ್ನಲ್ಲಿ. ಇರಾಕ್ನಲ್ಲಿ ಸೇರಿ ಮುಂದೆ ಹರಿಯುತ್ತಲ್ವ, ಎರಡು ಕೂಡಿಕೊಂಡು ಮುಂದೆ ಹರಿಯುತ್ತಲ್ವ, ಅದಕ್ಕೆ ಷಟ್ ಅಲ್ ಅರಬ್ ಅಂತೇಳಿ ಕರೀತಾರೆ. ಯಾವುದು? ಷಟ್ ಅಲ್ ಅರಬ್. ಆ ಸೇರುವಂತಹ ಪ್ರದೇಶ ಇದೆಯಲ್ಲ, ಈ ಪ್ರದೇಶವನ್ನು ನಾವು ಅಲ್ ಖುರ್ನಾ ಅಂತೇಳಿ ಕರಿತೀವಿ. ಅಲ್ ಖುರ್ನಾ, ಯೂಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು ಸೇರುವ ಪ್ರದೇಶ ಅಲ್ ಖುರ್ನಾ. ಮುಂದೆ ಹರಿತವಲ್ಲ, ಅದು ಎರಡು ಕೂಡಿ ಹರಿತದಲ್ಲ ನದಿ, ಅದನ್ನು ನಾವು ಷಟ್ ಅಲ್ ಅರಬ್ ಅಂತ ಕರಿತೀವಿ. ಷಟ್ ಅಲ್ ಅರಬ್ ಆಗಿ ಪರ್ಷಿಯನ್ ಗಲ್ಫ್ನಲ್ಲಿ ಅದು ಬೀಳುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ನದಿ ಯಾವುದು ಅಂದರೆ, ಇಲ್ಲಿ ನೋಡಿ, ಇದು ಮುಗೀತು. ಈಗ ಇದು ಮೆಕಾಂಗ್ ನದಿ. ಯಾವುದು? ಮೆಕಾಂಗ್. ಇಲ್ಲಿದೆ ನೋಡಿ, ಇದು ಆಗ್ನೇಯ ಏಷ್ಯಾದ ಅತಿ ಉದ್ದವಾದ ನದಿ. ಯಾವುದು ಅಂದರೆ ಮೆಕಾಂಗ್ ನದಿ. ಇಲ್ಲಿದೆ ನೋಡಿ, ಆಗ್ನೇಯ ಏಷ್ಯಾದ ಅತಿ ಉದ್ದವಾದ ನದಿ. ಯಾವುದು? ಈ ನದಿ ಇಲ್ಲಿ ಕಂಡುಬರುತ್ತಲ್ವ, ಈ ನದಿ. ಆಗ್ನೇಯ ಏಷ್ಯಾದ ಅತಿ ಉದ್ದವಾದ ನದಿ ಯಾವುದು? ಮೆಕಾಂಗ್ ನದಿ. ಇದು ಪ್ರಮುಖ ದೇಶಗಳ ಮೇಲೆ ಹಾದುಹೋಗುತ್ತೆ. ಒಂದನೇದಾಗಿ ಚೈನಾದಿಂದ ಮಯನ್ಮಾರ್, ಮಯನ್ಮಾರ್ನಿಂದ ಲಾವೋಸ್. ಮಯನ್ಮಾರ್ ಮತ್ತು ಲಾವೋಸ್ ಎರಡೂ ಗಡಿ ಭಾಗದಲ್ಲಿ ಹರಿಯುತ್ತವೆ. ಎರಡೂ ದೇಶಗಳು ಅದರ ನೀರನ್ನು ಉಪಯೋಗಿಸ್ತವೆ. ಎರಡೂ ದೇಶಗಳ ಮೂಲಕನೇ ಹಾದು ಹೋಗುತ್ತದೆ, ಮಯನ್ಮಾರ್ ಮತ್ತು ಲಾವೋಸ್. ಲಾವೋಸ್ನ ನಂತರ ಥೈಲ್ಯಾಂಡ್ ಮತ್ತು ಲಾವೋಸ್ನ ಗಡಿಯಾಗಿ ಹರಿಯುತ್ತೆ. ಥೈಲ್ಯಾಂಡ್ ಮತ್ತು ಇದು ಥೈಲ್ಯಾಂಡ್ ಟೀ ಅಂತ ಬರೆದಿರುತ್ತೆ.
ಥೈಲ್ಯಾಂಡ್ ಮತ್ತು ಲಾವೋಸ್, ಇದು ಎಲ್ ಓಕೆ. ಥೈಲ್ಯಾಂಡ್ ಮತ್ತು ಲಾವೋಸ್ನ ಗಡಿಯಾಗಿ, ಬಟ್ ಥೈಲ್ಯಾಂಡ್ ಒಳಗಡೆ ಬರೋಲ್ಲ, ಥೈಲ್ಯಾಂಡ್ನ ಗಡಿಯಲ್ಲೇ ಇರುತ್ತೆ. ಯಾವುದು? ಈ ಮಿಕಾಂಗ್ ನದಿ. ನಂತರ ಬಂದರೆ ಕಾಂಬೋಡಿಯಾ, ಇದು ಕಾಂಬೋಡಿಯಾ. ಕಾಂಬೋಡಿಯಾದ ನಂತರ ವಿಯೆಟ್ನಾಂ ಇದೆಯಲ್ಲ, ಇದು ವಿಯೆಟ್ನಾಂ, ಇದು ಇಲ್ಲಿಂದ ಇಲ್ಲಿವರೆಗೂ ಇದೆಲ್ಲ ವಿಯೆಟ್ನಾಂ. ಈ ವಿಯೆಟ್ನಾಮಿಂದ ದಕ್ಷಿಣ ಚೀನಾ ಸಮುದ್ರದಲ್ಲಿ ತನ್ನ ಡೆಲ್ಟಾವನ್ನು ನಿರ್ಮಾಣ ಮಾಡುತ್ತದೆ, ತನ್ನ ಡೆಲ್ಟಾವನ್ನು ನಿರ್ಮಿಸುತ್ತದೆ. ಇಲ್ಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯಾವ ನದಿ? ಮಿಕಾಂಗ್ ನದಿ. ಮಿಕಾಂಗ್ ನದಿ ಗೊತ್ತಾಯ್ತಲ್ವ ಎಷ್ಟು ದೇಶ? ಒಂದು, ಎರಡು, ಮೂರು, ನಾಲ್ಕು, ಐದು. ಐದು ದೇಶಗಳಲ್ಲಿ, ಆಗ್ನೇಯದ ಐದು ದೇಶಗಳಲ್ಲಿ ಯಾವುದೇ ರೀತಿ ಮಿಕಾಂಗ್ ನದಿ. ಆಗ್ನೇಯ ಏಷ್ಯಾದ ಅತಿ ಉದ್ದವಾದ ನದಿ ಮಿಕಾಂಗ್ ನದಿ. ಇದು ಮುಗೀತು. ಯಾವುದು? ಮಿಕಾಂಗ್ ನದಿ. ನಾ ಹೇಳಬೇಕಾದ್ರೆ ನೀವು ಅಟ್ಲಾಸಲ್ಲಿ ನೋಡ್ತಿರ್ಬೇಕು, ಇಲ್ಲಿ ನೋಡಿದರೆ ಅಷ್ಟು ಗೊತ್ತಾಗಲ್ಲ. ಅಟ್ಲಾಸನ್ನು ಓಪನ್ ಮಾಡಿ ಅದರಲ್ಲಿ ನೋಡ್ತೀರಿ. ನಂತರ ಬರೋ ನದಿ ಅಂದರೆ ಅದು ಈ ನದಿ. ಯಾವುದು ಇದು ಅಂದರೆ ಸಾಲ್ವಿನ್. ಸಾಲ್ವಿನ್, ಸಾಲ್ವಿನ್ ಅಂತೇಳಿ ಕರಿತೀವಿ. ಸಾಲ್ವಿನ್ ನದಿ ಕೇವಲ ಎರಡು ದೇಶಗಳಲ್ಲಿ ಹರಿಯುತ್ತೆ, ಕೇವಲ ಎರಡು ದೇಶ, ಒಂದು ಚೈನಾ, ಇನ್ನೊಂದು ಮಯನ್ಮಾರ್. ಚೈನಾ ಮತ್ತು ಮಯನ್ಮಾರ್ ಎರಡೇ ದೇಶಗಳು. ಈ ಸಾಲ್ವಿನ್ ನದಿ ನೋಡಿ, ಇಲ್ಲಿ ಹುಟ್ಟಿ ಚೈನಾದ ಮೂಲಕ ಬಂದು ಈ ಮಯನ್ಮಾರನ್ನು ಪ್ರವೇಶ ಪಡೆದು ಕೆಳಗಡೆ ನೋಡಿ, ಇಲ್ಲಿ ಅಂದರೆ ಅಂಡಮಾನ್ ಸಮುದ್ರದಲ್ಲಿ ಏನು ಮಾಡುತ್ತೆ? ಬೀಳುತ್ತದೆ. ಅಂಡಮಾನ್ ಸಮುದ್ರದಲ್ಲಿ ಬೀಳುತ್ತೆ. ಅಂಡಮಾನ್ ಸಮುದ್ರದಲ್ಲಿ ಬೀಳುವಂಥ ನದಿ ಯಾವುದು? ಸಾಲ್ವಿನ್. ಸಾಲ್ವಿನ್ ನದಿ ಎಲ್ಲಿ ಬೀಳುತ್ತೆ? ಅಂಡಮಾನ್ ಸಮುದ್ರದಲ್ಲಿ. ಗೊತ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಪ್ರಮುಖ ನದಿ ಅಂದರೆ ಅದು ಮಯನ್ಮಾರ್ನ ಪ್ರಮುಖ ನದಿ. ಮಯನ್ಮಾರ್ನ ಪ್ರಮುಖ ನದಿ, ಅದು ಆರ್ಥಿಕ ಚಟುವಟಿಕೆ ತುಂಬ ಅನುಕೂಲಕರವಾದಂಥ ನದಿ ಯಾವುದು ಅಂದರೆ ಅದು ಇರಾವತಿ ಅಥವಾ ಇರವಾಡಿ. ಇರವಾಡಿ ಅಥವಾ ಇರಾವತಿ ನದಿ ಅಂತೇಳಿ ಕರಿತೀವಿ. ಯಾವುದು? ಮಯನ್ಮಾರ್. ಇದೆಲ್ಲ ಮಯನ್ಮಾರ್. ಇಲ್ಲಿ ಕಂಡುಬರುವಂಥ ನದಿ ಯಾವುದು? ಇರಾವತಿ ಅಥವಾ ಇರವಾಡಿ. ಇದು ಸಹಿತ ಎಲ್ಲಿ ಬೀಳುತ್ತೆ? ಅಂಡಮಾನ್ ಸಮುದ್ರದಲ್ಲಿ ಬೀಳುತ್ತೆ, ತನ್ನ ಡೆಲ್ಟಾವನ್ನು ನಿರ್ಮಿಸುತ್ತದೆ. ಇದು ನಮ್ಮ ಏಷ್ಯಾ ಖಂಡದ ಪ್ರದೇಶ ಮತ್ತು ಅಲ್ಲಿರುವಂಥ ಪ್ರಮುಖ ಜೀವ ನದಿಗಳು. ಇಷ್ಟು ಏಷ್ಯಾ. ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಕೇಳಿ, ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಹೇಳ್ತೀನಿ. ಈಗ ಇನ್ಮೇಲೆ ಕ್ಲಾಸನ್ನು ಸ್ವಲ್ಪ ಬೇಗ ಬೇಗ ಮಾಡ್ತಾ ಇರ್ತೀನಿ. ಓಕೆ, ಇದು ನಮ್ಮ ಏಷ್ಯಾ ಖಂಡ.